ನಮಸ್ಕಾರ, ಯೂನಿವರ್ಸಲ್ ಬ್ಲಾಗ್ಸ್ಗೆ ಸ್ವಾಗತ. ಈಗ ನಾನು ಮಕ್ಕಳಿಗೋಸ್ಕರ ಕೆಲವು ಕತೆಗಳನ್ನ ಹೇಳ್ತಾ ಇದ್ದೀನಿ. ಇವಾಗ ಏನಂದರೆ, ಇವಾಗ ಕೊರೋನಾ ಟೈಮು, ಸೊ ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಪಾಪ ಹೊತ್ತೋಗೋದು ಕಷ್ಟ, ಮನೆಯಲ್ಲಿ ಸಮಯ ಕಳೆಯೋದು ತುಂಬ ಕಷ್ಟ ಆಗುತ್ತೆ. ಸೊ ಮಕ್ಕಳ ಕಡೆ ಗಮನದಲ್ಲಿ ಇಟ್ಕೊಂಡು ಇವಾಗ ನಾನೊಂದು ಕತೆನ ಹೇಳ್ತಾ ಇದ್ದೀನಿ. ಕತೆಯ ಹೆಸರು ತೋಳದ ಅತಿ ಆಸೆ ಅಂತ ಹೇಳಿ ಕತೆ ಹೆಸರು. ಇಲ್ಲಿ ಕಾಡಲ್ಲಿ ಒಂದು ತೋಳ ಇರುತ್ತೆ. ಆ ತೋಳಕ್ಕೆ ತುಂಬ ಹಸಿವಾಗ್ಬಿಟ್ಟಿರುತ್ತೆ, ಹಸಿವಾಗಿ ತುಂಬ ಪಾಪ ಅದಕ್ಕೆ ಕಷ್ಟ ಆಗೋಗಿರುತ್ತೆ. ಆಮೇಲೆ ತುಂಬ ದಿವಸದಿಂದ ಆಹಾರ ಸಿಕ್ಕಿರಲ್ಲ ತೋಳಕ್ಕೆ. ಸೊ ಅದಕ್ಕೆ ಏನು ಮಾಡುತ್ತೆ, ಅದು ಮೆತ್ತಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ಅದು ಹಳ್ಳಿ ಕಡೆ ಬರುತ್ತೆ. ಹಳ್ಳಿ ಕಡೆ ಬಂದಾಗ ಒಂದು ರೈತನ ಮನೆ ಕಾಣಿಸುತ್ತೆ. ಸೊ ಆ ರೈತನ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ನೋಡುತ್ತೆ ಅಲ್ಲಿ. ಸೊ ರೈತನು ಈ ತೋಳನ್ನ ನೋಡ್ತಾನೆ. ಸರಿ, ಏನು ಮರಾಯ, ಬೆಳಗ್ಗೆ ಬೆಳಗ್ಗೆನೆ ಬಂದ್ಬಿಟ್ಟಿದೀಯಾ, ಏನ್ ಸಮಾಚಾರ ಹಾಗೆ ಅಂತ ಹೇಳಿ ರೈತ ಕೇಳ್ತಾನೆ. ಆವಾಗ ತೋಳ ಹೇಳುತ್ತೆ, ಏನ್ ಮಾಡ್ಲಿ, ನಂಗೆ ತುಂಬಾ ಹಸಿವಾಗ್ಬಿಟ್ಟಿದೆ, ಒಂದ್ ಮೂರ್ನಾಲ್ಕು ದಿವಸದಿಂದ ಆಹಾರನೇ ಇಲ್ಲಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊಳತ್ತೆ. ಸೊ ಅವಾಗ ಏನ್ ಮಾಡ್ತಾನೆ ರೈತ, ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಸರಿ ಒಳಗಡೆ ತನಗೆ ಅಂತ ಹೇಳಿ ತಿನ್ನಕ್ಕೆ ಅಂತ ಹೇಳಿ ಇಟ್ಕೊಂಡಿರೋ ಮಾಂಸ ಇರತ್ತೆ ಸ್ವಲ್ಪ, ಅದನ್ನ ತಂದು ಕೊಡ್ತಾನೆ. ಸರಿ, ಇದು ತೋಳ ತಿನ್ನತ್ತೆ. ಆಮೇಲೆ ಇನ್ನೂ ಹಸಿವಾಗ್ತಿದೆ ರೈತ ಅಂತ ಎಲ್ಲ ಕೇಳುತ್ತೆ. ಅವಾಗ ಸರಿ ರೈತ ಏನ್ ಮಾಡ್ತಾನೆ, ಮತ್ತೆ ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಇರ್ತಕ್ಕಂಥ ಇದು ಹಾಲು, ಸೊಪ್ಪು, ತರಕಾರಿ ಈ ಥರದ್ದೆಲ್ಲ ಮತ್ತೆ ತಂದು ಕೊಡ್ತಾನೆ. ಹಣ್ಣು, ಹಂಪ್ಲು, ಮುದ್ದೆ ಈ ಥರದ್ದೆಲ್ಲ ತೋಳಕ್ಕೆ ತಂದು ಕೊಡ್ತಾನೆ. ಅದು ಚೆನ್ನಾಗಿ ತಿನ್ನತ್ತೆ, ಹೊಟ್ಟೆ ಬರ್ತಿ ತಿನ್ಬಿಟ್ಟು ಯಾವ್ದನ್ನು ಬಿಡದಲೇ ರೈತ ಏನೇನು ತಂದು ಕೊಡ್ತಾನೋ ಅದನ್ನೆಲ್ಲ ತಿನ್ನತ್ತೆ ಇದು ತೋಳ ಚೆನ್ನಾಗಿ. ಆಮೇಲೆ ಸರಿ ಹೊಟ್ಟೆ ಬರ್ತಿ ಆದ್ಮೇಲೆ ವಾಪಸ್ಸು ಹೋಗತ್ತೆ. ಸರಿ, ವಾಪಸ್ಸು ಕಾಡಿಗೆ ಹೋಗಿರುತ್ತೆ, ಎಲ್ಲ ಆಯಿತು. ರೈತನ ಪಾಪ ಅವನ ಹತ್ರ ಅವತ್ತಿನ ದಿವಸಕ್ಕೆ ಏನೇನು ತಿನ್ನಕ್ಕೆ ಇಟ್ಕೊಂಡಿರ್ತಾನೋ ಎಲ್ಲ ಕೊಟ್ಬಿಟ್ಟಿರ್ತಾನೆ. ರೈತನಿಗೆ ಉಪವಾಸ ಆಗ್ಬಿಡತ್ತೆ ಪಾಪ, ರೈತ ಹಸುಕೊಂಡೇನೆ ಮಲ್ಕೋತಾನೆ. ಸರಿ, ರೈತ ರಾತ್ರಿ ಅವತ್ತು ರಾತ್ರಿ ಮಲ್ಕೊಂಡಿರ್ತಾನೆ. ಅವಾಗ ಏನಂದ್ರೆ ಸ್ವಲ್ಪ ಸೌಂಡ್ ಆಗುತ್ತೆ ಹೊರಗಡೆ ಮನೆ ಅಂಗಳದಲ್ಲಿ, ಹೊರಗಡೆ ಸೌಂಡ್ ಆಗುತ್ತೆ. ಇದೇನಪ್ಪ ಇದು, ಏನು ಸೌಂಡ್ ಆಗ್ತಾ ಇದೆ ಅಂತ ಹೇಳಿ ಅವನು ಆಚೆ ಕಡೆ ನೋಡ್ತಾನೆ. ಯಾರು, ರೈತ. ಏನಂದ್ರೆ ಈ ತೋಳ ಮತ್ತೆ ಬಂದ್ಬಿಟ್ಟಿರುತ್ತೆ ಕಾಡಿಂದ, ಮತ್ತೆ ತೋಳ ಬಂದ್ಬಿಟ್ಟು ಮೆತ್ತಿ ಕಳ್ಳೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿ ಲಾಯದ ಕಡೆ ಹೋಗ್ತಾ ಇರುತ್ತೆ. ಲಾಯ ಅಂದ್ರೆ ಕುದುರೆಯನ್ನ ಸಾಕೋ ಜಾಗಕ್ಕೆ ನಾವು ಲಾಯ ಅಂತ ಹೇಳಿ ಹೇಳ್ತೀವಿ. ಈ ತೋಳ ಮೆತ್ತಿಗೆ ಅದೇ ಕುದುರೆ ಇರೋ ಕಡೆ ಹೋಗ್ತಾ ಇರುತ್ತೆ. ರೈತ ಕುದುರೆನ ಸಾಕಿರ್ತಾನೆ. ಸರಿ, ನೋಡ್ತಾನೆ ಏನಪ್ಪ ಇದು, ಏನ್ ಮಾಡತ್ತೆ ಏನು ಅಂತ ಆಚೆ ಬರ್ತಾನೆ. ತೋಳ ರೈತನ ನೋಡ್ಬಿಟ್ಟು ಗಾಬರಿಯಿಂದ ಸುಮ್ಮನೆ ನಿಂತ್ಕೊಂಡ್ಬಿಡತ್ತೆ, ತಲೆ ತಗ್ಗಿಸ್ಬಿಟ್ಟು ನಾಚಿಕೆ ಗಾಬರಿ ಎಲ್ಲ ಅದಕ್ಕೆ. ಸರಿ, ಸುಮ್ಮನೆ ನಿಂತ್ಕೊಂಡ್ಬಿಡತ್ತೆ. ಆಮೇಲೆ ಏನಂದ್ರೆ, ಸರಿ ಇವನು ಅದಕ್ಕೆ ನಾಚಿಕೆ ಅಂದ್ರೆ ಅಷ್ಟೊಂದು ನಾಚಿಕೆ, ತಲೆ ತಗ್ಗಿಸ್ಬಿಟ್ಟು ನಿಂತಿರುತ್ತೆ. ಸರಿ, ರೈತ ಕೇಳ್ತಾನೆ, ಏನು ಇವಾಗ ನೀನ್ ಕುದುರೆ ತಿನ್ನಕ್ತಾನೆ ಬಂದಿದೀಯಾ ಇಲ್ಲಿ ಅಂತ ಕೇಳ್ತಾನೆ. ಅದು ತೋಳ ಅದೇ ಮತ್ತೆ ನಾಚಿಕೆಯಿಂದನೇ ಹಾಗೆ ನಿಂತಿರುತ್ತೆ. ಆಮೇಲೆ ಸರಿ ಸರಿ ತಿನ್ಕೊಂಡು ಹೋಗು, ಕುದುರೆ ತಿನ್ಕೊಂಡು ಹೋಗು ನೀನು ಅಂತ ಹೇಳ್ತಾನೆ. ಆಮೇಲೆ ಸರಿ ಈ ಕಡೆ ಕುದುರೆಗೆ ಕಣ್ಸನ್ನೇ ಮಾಡ್ತಾನೆ ರೈತ. ಆವಾಗ ಏನಂದ್ರೆ ಈ ತೋಳ ಹೋಗಿ ಕುದುರೆನ ತಿನ್ನಕ್ಕೆ ಅಂತ ಮೈ ಮೇಲೆ ಬೀಳಕ್ ಹೋಗುತ್ತೆ, ಈ ಕುದುರೆ ಏನ್ ಮಾಡತ್ತೆ ಗೊತ್ತಾ, ಚೆನ್ನಾಗಿ ಕಾಲಲ್ಲಿ ಒದ್ಬಿಡತ್ತೆ ತೋಳನ. ಸರಿ, ತೋಳ ದೂರ ಹೋಗಿ ಬಿದ್ದೋಗಿ ಅದು ಹಲ್ಲೆಲ್ಲ ಮುರ್ಕೊಂಡು ಅದಕ್ಕೆ ತುಂಬಾ ನೋವಾಗಿ ಕಷ್ಟ ಪಟ್ಕೊಂಡು ಕಾಡಿನ ಕಡೆ ಓಟ ಕೀಳುತ್ತೆ, ಫುಲ್ ಓಡೋಗತ್ತೆ. ಅದೇ ನೀವು ಯಾವತ್ತೂ ರೈತನ ಮನೆ ಮುಂದಕ್ಕೆ ಬರೋದೇ ಇಲ್ಲ ಅದು ಆ ಥರ. ಇದು ಮಕ್ಕಳೇ, ಇದೇನಂದ್ರೆ ಇದು ಒಂದು ನೀತಿ ಕತೆ. ಸೊ ತೋಳ ಓಡೋಟೈತು ಬರಲೇ ಇಲ್ಲ. ನೀತಿ ಕತೆ ಏನಪ್ಪ ಅಂದ್ರೆ, ಇದು ತೋಳ ತುಂಬಾ ಆಸೆ ಪಟ್ಬಿಡ್ತು. ನಾವು ಒಂದು ಹೇಳ್ತೀವಿ, ಅತಿ ಆಸೆ ಗತಿ ಕೇಡು ಅಂತ ಹೇಳಿ. ತೋಳ ಚೆನ್ನಾಗಿ ಹೊಟ್ಟೆ ತುಂಬಾ ಪಾಪ ರೈತ ಊಟ ಕೊಟ್ಟಿದ್ರುವೆ ಮತ್ತೆ ಬಂದ್ಬಿಟ್ಟು ಕುದುರೆ ತಿನ್ನಕ್ ಬಂತಲ್ವಾ, ಅದು ಅತಿ ಆಸೆ ದುರಾಸೆ. ಅದಕ್ಕೆ ಒಂದೇನಪ್ಪ ಅಂದ್ರೆ ನೀತಿ, ನಮ್ಗೆ ನಾವು ಇದ್ದಿದ್ರಲ್ಲಿ ತೃಪ್ತಿ ಪಟ್ಕೊಂಡು ಜೀವನದಲ್ಲಿ ಇರ್ಬೇಕು. ಅತಿ ಆಸೆ ನಮ್ಗೆ ಇರದೇ ಇರೋದಕ್ಕೆ ಆಸೆ ಪಡಕ್ಕೆ ಹೋಗ್ಬಾರ್ದು ಅನ್ನೋದೇನೆ ಈ ನೀತಿ ಕಥೆದ ಒಂದು ನೀತಿ. ಇದು ತೋಳದ ಅತಿ ಆಸೆ ಅನ್ನೋದು ನೀತಿ ಕಥೆ ಇದು. ಮಕ್ಕಳೇ, ಈ ಕತೆನ ನೀವೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಮತ್ತೆ ಚೆನ್ನಾಗಿ ಇದರಿಂದ ನೀತಿಯನ್ನು ಕಲ್ತ್ಕೊಳ್ಳಿ, ನೀವು ಜೀವನದಲ್ಲಿ ಅದನ್ನ ಪಾಲಿಸ್ಬೇಕು. ಮತ್ತೆ ಇವಾಗ ಈ ಚಾನೆಲ್ನ ಎಲ್ಲ ನೋಡಿದವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.